ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತೊಂದು ಸಿಂಪಲ್ ಫೆಸ್ಟಿವ್ ಡೆಕ್ಕೋರು ನೋಡೋಣ ಇದಕ್ಕೆ ನಾನು ತೆಂಗಿನ ನಾರು ಬೆಳೆಸಿದ್ದೀನಿ ಈ ತೆಂಗಿನ ಕಾಯಿ ಹೊಡೆಯಬೇಕಾದ್ರೆ ಅದು ಚಿಪ್ಪಿರುತ್ತಲ್ಲ ಅದರಲ್ಲಿ ಅದರಲ್ಲಿರೋ ನಾರ ನಾನು ತಗೊಂಡು ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ದಾರ ತೊಗೊಂಡು ನಾನು ಸುತ್ತಾ ಇದ್ದೀನಿ ಇದು ನಾನು ಗಿಣಿ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಗಿಣಿ ಇರಲಿಲ್ಲ ಅಂದರೆ ಅದು ತಲೆ ಹತ್ರ ಸ್ವಲ್ಪ ದಪ್ಪ ಮಾಡಿ ಹೊಟ್ಟೆ ಹತ್ತಿರ ಸ್ವಲ್ಪ ಅಗಲ ಮಾಡಿ ಬಾಲ ಚೂಪ್ ಮಾಡಿ ಅದನ್ನು ದಾರ ಕಟ್ಕೊತಾ ಇದ್ದೀನಿ ಸುಮ್ಮನೆ ಸುತ್ತಿದ್ರೆ ಆಯಿತು ಒಂದು ಬೇಸಿಕ್ ಶೇಪ್ ಬಂದರೆ ಸಾಕು ಅಷ್ಟೇ ಅದಕ್ಕೆ ಬಾಲಕ್ಕೆ ನಾನು ಈ ಕಣಗಿಲೆ ಗಿಡದ ಎಲೆನ ನಾನು ಹಾಕ್ತಾಯಿದ್ದೀನಿ ಚೂಪಾಗಿ ಚೆನ್ನಾಗಿ ಕಾಣಲಿ ಅಂತ ಹೇಳಿ ಅದನ್ನು ಹಾಕಿ ಕಟ್ಟೋದಷ್ಟೇ ತುಂಬ ಈಸಿ ಬೇಗ ಆಗೋಗುತ್ತೆ ದಾರ ಸುತ್ತದಷ್ಟೇ ಆಮೇಲೆ ಅದರ ಒಂದು ಸ್ಟ್ರೈಟ್ ಎಲ್ಲ ಚಿಕ್ಕ ಚಿಕ್ಕ ಎಲೆ ಸಿಗೋದನ್ನು ತೊಗೊಂಡು ಒಂದೊಂದೇ ಒಂದೊಂದೇ ಪಕ್ಕ ಪಕ್ಕ ಇಟ್ಟು ಇಟ್ಟು ಜೋಡಿಸ್ತಾ ದಾರ ಸುತ್ತಾ ಬರಬೇಕು ಅಲ್ಲಲ್ಲೇ ಅದೆಲ್ಲೂ ಉದ್ರ್ದಲ್ಲಂಗೆ ನೀಟಾಗಿ ಹಸಿರು ಕಲರ್ ದಾರ ತಗೊಂಡ್ರೆ ಕಾಣಿಸಲ್ಲ ಎಲೆ ಎಲೆ ಮಧ್ಯದಲ್ಲಿ ಮಿಕ್ಸ್ ಹೋಗುತ್ತೆ ಸೊ ಅದನ್ನು ಯೂಸ್ ಮಾಡಿ ಫುಲ್ ಬಾಡಿನ ಆ ಗಿಣಿ ಬಾಡಿ ಫುಲ್ಗೆ ಚಿಕ್ಕ ಚಿಕ್ಕ ಎಲೆ ಸುತ್ತಿ ಇದು ಮಾಡು ಇದನ್ನ ಸ್ವಲ್ಪ ಎಲೆ ಒಂಥರ ಅಂದರೆ ವೇವಿ ವೇವಿ ಇದೆ ಈ ಥರ ಇದ್ದರೆ ಸ್ವಲ್ಪ ಹೀಗೆ ಕಾಣುತ್ತೆ ಸ್ಟ್ರೈಟ್ ಎಲೆ ತೊಗೊಂಡ್ರೆ ನಿತ್ಯ ಪುಷ್ಪದಲ್ಲೇನೋ ಯಾವುದಾದ್ರೂ ಥರ ಚಿಕ್ಕ ಚಿಕ್ಕ ಎಲೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಅದ್ರ ತಲೆ ಭಾಗಕ್ಕೆ ಅಲ್ಲಿಗೂ ನಾನು ಆ ಕಣಗಿಲೆ ಗಿಡದ ಎಲೆನೇ ನಾನು ಈ ಥರ ಸುತ್ತಾ ಇದ್ದೀನಿ ಈ ಥರ ಫುಲ್ ಅದರದ್ದು ತಲೆ ಕವರ್ ಆಗೋ ಅಷ್ಟು ಎಲೆ ಇಟ್ಟು ನಾವು ಸುತ್ತಿ ಅದನ್ನು ಕಟ್ಟಬೇಕು ಅಷ್ಟೇ ನೀಟಾಗಿ ಇದನ್ನು ಕಟ್ಟಿ ಲಾಸ್ಟಿಗೆ ಗಂಟು ಹಾಕ್ಬಿಡಬೇಕು ಎಲೆ ದರ ದರ ಮಧ್ಯೆ ಮಧ್ಯೆ ಹಾಕ್ತಾ ಹಾಕಿದ್ರೆ ಎಲ್ಲೂ ಬಿಚ್ಚಲ್ಲ ಅಲ್ಲೇ ಟೈಟಾಗಿ ಸೆಕ್ಯೂರ್ ಆಗಿರುತ್ತೆ ಅದು ಕೊಕ್ ಪಾರ್ಟಿಗೆ ನಾನು ಮೆಣಸಿನ್ಕಾಯಿನ ಕಟ್ ಮಾಡಿ ಅದಕ್ಕೆ ಕೊಕ್ಕಿಗೆ ನಾನು ಅಲ್ಲಿ ಜಾಗ ಮಾಡಿ ಇದ್ದೀನಿ ಇಲ್ಲಿ ಈ ಥರ ಇಷ್ಟು ಕಷ್ಟಪಡೋದು ಬೇಡ ಅಂದರೆ ಗಮ್ಮ ಕಾಣಿಸ್ಬೋದು ಈ ಥರ ಮೆಣ್ಸಿನ್ಕಾಯಿ ಬೇಡ ಅಂದರೆ ಈ ಪಿಸ್ತಾ ಸಿಪ್ಪೆಗೆ ರೆಡ್ ಕಲರ್ ಪೇಂಟ್ ಮಾಡೋನು ಅಂಟ್ಸ್ಬೋದು ಅದು ಚೆನ್ನಾಗಿ ಕಾಣುತ್ತೆ ಕಣ್ಣಿಗೆ ನನಗೆ ರೆಡ್ ಕಲರ್ ಸ್ಟಿಕ್ಕರ್ ಅಂಟಿಸ್ತಾ ಇದ್ದೀನಿ ಈಸಿ ಎಲ್ಲರ ಹತ್ರ ಇರುತ್ತಲ್ವ ಸ್ಟಿಕ್ಕರು ಅದಕ್ಕೆ ಇಲ್ಲಾಂದರೆ ಕುಂದನ್ ಇದ್ದರೆ ಕುಂದನ್ ಅಂಟಿಸಿದ್ರು ಚೆನ್ನಾಗಿ ಕಾಣುತ್ತೆ ಕಣ್ಣು ಶೈನಿಯಾಗಿ ಆಮೇಲೆ ಅದನ್ನ ಇಡೋಕ್ಕೆ ಸ್ಟ್ಯಾಂಡ್ ಥರ ಮಾಡೋಣ ಅಂತ ಹೇಳಿ ತೆಂಗಿನ ಗರಿ ತೊಗೊಂಡು ಅದನ್ನು ನಾನು ಒಂದೇ ಸೈಜ್ ಅಂದರೆ ಒಂದೇ ಅಳತೆಯಲ್ಲಿ ಕಟ್ ಮಾಡಿ ಅದನ್ನು ಜೋಡಿಸಿದ್ದೀನಿ ಜೋಡಿಸಿ ನಾನು ಮೂಲೆಯಲ್ಲಿ ಟ್ರಯಾಂಗಲ್ ಥರ ರೌಂಡಕ್ಕಾಗಲಿ ಅಂದರೆ ನಿಲ್ಲಬೇಕಲ್ವಾ ಅದು ಕೆಳಗೆ ಅಗ್ಲ ಇದ್ದರೆ ನಿಲ್ಲುತ್ತೆ ಮೇಲ್ ಚೂಪ್ ಮಾಡಿ ಅಲ್ಲಿ ನಾನು ದಾರ ತೊಗೊಂಡು ಕಟ್ತಾ ಇದ್ದೀನಿ ಅದು ಕಟ್ಟಿದಾಗ ಕೆಳಗೆ ಸಮವಾಗಿದ್ದರೆ ಅದು ನಿಲ್ಲುತ್ತೆ ಅಂತ ನೋಡ್ಕೊಂಡು ನೀವು ಕಟ್ಟಬೇಕು ಆಮೇಲೆ ಚೆಂಡು ಊನಪ್ಪು ಪೋಣಿಸಿ ಚೆಂಡು ಕೆಳಗಡೆ ಒಂದು ಲೇರ್ ರೌಂಡ್ ಸರ್ಕಲ್ ಮತ್ತು ಆ ತುದಿಗೆ ಒಂದು ರೌಂಡ್ ಸರ್ಕಲ್ ಕಟ್ಟಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಆಮೇಲೆ ಒಂದು ಹೂ ಬೌಲ್ ತೊಗೊಂಡು ಅದಕ್ಕೆ ನಾನು ಹೇಗೆ ಡೆಕೋರೇಟ್ ಮಾಡೋದು ಫೈನಲ್ ಆಗಿ ಅಂತ ಜೋಡಿಸಿಡ್ತಾ ಇದ್ದೀನಿ ಇದ್ರ ಸುತ್ತ ಎಲ್ಲೋ ಚೆಂಡು ಊನ ಹಾಕಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಶೇರ್ ಮಾಡೋದು ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇದೇ ತರ ಡಿ ಎ ವೈ ಇನ್ನೂ ಒಳ್ಳೆ ಒಳ್ಳೆ ಐಡಿಯಾಸ್ ನಿಮಗೆ ಸಿಗುತ್ತೆ ಈ ಗಿಣಿ ನೋಡೋಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಎಕೋ ಫ್ರೆಂಡ್ಲಿ ಡೆಕೋರೇಷನ್ ಆಗಿರೋದ್ರಿಂದ ಒಂದು ಕಾರ್ನರ್ ಅಲ್ಲಿ ಮಾಡಿಟ್ರೆ ಸಖತ್ತಾಗಿ ಕಾಣುತ್ತೆ ಇಲ್ಲ ಮದುವೆ ಆ ಥರ ಏನಾದರೂ ಬೇರೆ ಫಂಕ್ಷನ್ಸ್ ಇದೆ ಅಂದರೆ ಚಪ್ಪರದಲ್ಲಿ ಒಂದೊಂದು ಈ ಗಿಣಿ ಮಾಡಿ ನೇತಾಕ್ಬೋದು ಇಲ್ಲ ಒಂದು ಕಡೆ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಕಂಪ್ಲೀಟ್ ಫೈನಲ್ ಲುಕ್ ಹೇಗೆ ಕಾಣ್ತದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾವುದಾದ್ರು ವೈಟ್ ಬ್ಯಾಕ್ ಗ್ರೌಂಡು ಆ ಥರ ಏನಾದರೂ ಇಟ್ಟರೆ ಇದು ಗ್ರೀನ್ ಕಲರ್ ಇರೋದ್ರಿಂದ ಎದ್ದು ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್